ಫ್ರೆಂಡ್ಸ್, ಎಂಎಸ್ಎಂಇ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿಂದ ನಮ್ಗೆ ಏನೇನೆಲ್ಲ ಅಡ್ವಾಂಟೇಜಸ್ ಇದೆ ಅಂದ್ರೆ ಉಪಯೋಗಗಳಿದ್ದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಇವತ್ತು ನೋಡ್ಕೊಂಬರೋಣ. ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್, ನಿಮ್ಗೆಲ್ಲ ನನ್ನ ಚಾನಲ್ ಟುಡೇಸ್ ವರ್ಲ್ಡ್ಗೆ ವೆಲ್ಕಮ್. ಈ ಚಾನಲ್ ಅಲ್ಲಿ ನಾನು ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್ ಮತ್ತೆ ಎಕನಾಮಿ ರಿಲೇಟೆಡ್ ಇನ್ಫಾರ್ಮೇಶನ್ ತಗೊಂಡ್ ಬರ್ತಾ ಇದ್ದೀನಿ. ಈ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತೆ ಈ ಚಾನಲ್ ಅಲ್ಲಿ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸೆಲೆಕ್ಟ್ ಮಾಡಿ. ಅದರಿಂದ ನಾನು ಮುಂದೆ ತಗೊಂಡ್ ಬರೋ ವಿಡಿಯೋಗಳು ಅದ್ರ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮತ್ತೆ ಈ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಸೋಶಿಯಲ್ ಮೀಡಿಯಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಎಂಎಸ್ಎಂಇ ಅಂದ್ರೆ ಮೈಕ್ರೋ ಸ್ಮಾಲ್ ಮತ್ತೆ ಮೀಡಿಯಂ ಕಂಪನೀಸ್ ಅಂತ. ಅದರಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕ್ರಮಾಂಕದ ಕಂಪನಿಗಳ ಆಕ್ಟ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಈಗಿನ ಇಂಡಿಯನ್ ಗೌರ್ಮೆಂಟ್ ಏನೇನೆಲ್ಲ ಬೆನಿಫಿಟ್ಸ್ ಕೊಡ್ತಾ ಇದೆ ಎಂಎಸ್ಎಂಇ ಆಕ್ಟ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದವರಿಗೆ ಆಕ್ಟ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಸುಮಾರು ಬೆನಿಫಿಟ್ಸ್ ಇದಾವೆ. ಅದರಲ್ಲಿ ಕೆಲವೊಂದು ಮುಖ್ಯವಾದ ಬೆನಿಫಿಟ್ಸ್ ನ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಬಂದು ಕೊಲ್ಯಾಟರಲ್ ಫ್ರೀ ಬ್ಯಾಂಕ್ ಲೋನ್ಸ್. ಅಂತಂದ್ರೆ ನೀವು ಏನಾದ್ರೂ ಲೋನ್ ತಗೋಬೇಕು ಅಂತಂದ್ರೆ ನೀವು ಏನು ನಿಮ್ಮ ಅಸೆಟ್ಸ್ನ ಒತ್ತೆ ಇಡಬೇಕಾಗಿಲ್ಲ, ನಿಮ್ಮ ಇನ್ಕಮ್ಸ್ನ ತೋರಿಸಬೇಕಾಗಿಲ್ಲ. ಜಸ್ಟ್ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಕಾಪಿ ಇದ್ರೆ ಸಾಕು ಎಂಎಸ್ಎಂಇ ಆಕ್ಟ್ ಅಂಡರ್ ಅಲ್ಲಿ. ಆ ರಿಜಿಸ್ಟ್ರೇಷನ್ ಕಾಪಿಯಿಂದ ನೀವು ಬ್ಯಾಂಕ್ಸ್ ಅಲ್ಲಿ ಲೋನ್ ತಗೋಬಹುದು. ಈ ಬೆನಿಫಿಟ್ಸ್ ನ ಇಂಡಿಯನ್ ಗವರ್ಮೆಂಟ್ ಎಂಎಸ್ಎಂಇ ಆಕ್ಟ್ ಅಂಡರ್ ಅಲ್ಲಿ ಕೊಡ್ತಾ ಇದೆ. ಆ ಮುಖ್ಯ ಅಡ್ವಾಂಟೇಜಸ್ ನ ನೀವು ಪಡಿಬಹುದಾಗಿದೆ ಇಲ್ಲಿ. ಎರಡನೇದು ಬಂದು ಓವರ್ ಡ್ರಾಫ್ಟ್ ಇಂಟ್ರೆಸ್ಟ್ ರೇಟ್ ಎಕ್ಸೆಂಪ್ಷನ್ಸ್. ಅಂತಂದ್ರೆ ನೀವು ಏನಾದ್ರೂ ಕರೆಂಟ್ ಅಕೌಂಟ್ ಒಂದು ಓವರ್ ಡ್ರಾಫ್ಟ್ ಹೊಂದಿದ್ರೆ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ, ನೀವು ಎಂಎಸ್ಎಂಇ ರಿಜಿಸ್ಟ್ರೇಷನ್ ಮುಖಾಂತರ ಅದರಲ್ಲಿ ಕೆಲವು ಡಿಸ್ಕೌಂಟ್ ನ ಪಡಿಬಹುದು. ಬ್ಯಾಂಕಿಂದ ಬ್ಯಾಂಕಿಗೆ ಓವರ್ ಡ್ರಾಫ್ಟ್ ಮೇಲೆ ನಿಮ್ಗೆ ಎಕ್ಸೆಂಪ್ಷನ್ ಸಿಗುತ್ತೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದ್ರಲ್ಲಿಂದ ಎಂಎಸ್ಎಂಇ ಅಂಡರ್ ಅಲ್ಲಿ. ಸೊ ಇದು ಒಂದು ಮುಖ್ಯ ಅಡ್ವಾಂಟೇಜಸ್. ಥರ್ಡ್ ಬೆನಿಫಿಟ್ ನಾನು ಹೇಳೋದು ಇಂಡಸ್ಟ್ರಿಯಲ್ ಪ್ರಮೋಷನ್ ಸಬ್ಸಿಡಿ ಎಲಿಜಿಬಿಲಿಟಿ. ಇದರಲ್ಲಿ ನಿಮ್ಮ ಕಂಪ್ನೀಸ್ ಅಂಡರ್ ಎಂಎಸ್ಎಂಇ ನಲ್ಲಿ ರಿಜಿಸ್ಟರ್ ಆಗಿದ್ರೆ, ನಿಮ್ದು ಏನಾದ್ರು ಪ್ರಮೋಷನ್ ಮಾಡ್ತಾ ಇದ್ರೆ ಅದನ್ನ ಕೂಡ ನೀವು ಎಂಎಸ್ಎಂಇ ರಿಜಿಸ್ಟ್ರೇಷನ್ ಇಂದ ನೀವು ಅದರ ಸಬ್ಸಿಡಿ ಕೂಡ ಪಡಿಬಹುದಾಗಿದೆ. ಫೋರ್ತ್ ಅಡ್ವಾಂಟೇಜಸ್ ಅಂದ್ರೆ ಉಪಯೋಗ ಎಂಎಸ್ಎಂಇ ರಿಜಿಸ್ಟ್ರೇಷನ್ ಹೊಂದಿದವರಿಗೆ ಸಿಗೋದೇನಂತಂದ್ರೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ಯುವರ್ ಪೇಮೆಂಟ್. ನೀವು ಏನಾದ್ರೂ ಎಕ್ಸಾಂಪಲ್ ಈಗ ಲಾಕ್ಡೌನ್ ಆಗಿತ್ತು, ಅದೇ ತರ ಏನಾದ್ರೂ ಇಂಡಸ್ಟ್ರಿಯಲ್ ಇಶ್ಯೂಲಿಂದ ಇಲ್ಲ ಮಾರ್ಕೆಟ್ ಕರೆಕ್ಷನ್ ಇಂದ ನಿಮ್ದು ಏನಾದ್ರೂ ಪೇಮೆಂಟ್ ಮಾಡೋಕೆ ಆಗಿಲ್ಲ ಅಂತಂದ್ರೆ ಈ ಡಿಲೇ ಏನಿರುತ್ತೆ ಅಂದ್ರೆ ಆ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ನೀವು ಏನಾದ್ರೂ ಪೇಮೆಂಟ್ ಮಾಡದೇ ಇದ್ರೆ ಅದಕ್ಕೆ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ ಗವರ್ಮೆಂಟ್ ಕಡೆಯಿಂದ. ಎಂಎಸ್ಎಂಇ ರಿಜಿಸ್ಟ್ರೇಷನ್ ಮಾಡಿದ್ದೆ ಆದಲ್ಲಿ ನಿಮ್ಗೆ ಅದರ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಫಿಫ್ತ್ ಬೆನಿಫಿಟ್ಸ್ ನಾನು ಹೇಳೋದಂದ್ರೆ ಕನ್ಸೆಷನ್ ಆನ್ ಎಲೆಕ್ಟ್ರಿಕ್ ಬಿಲ್ಸ್. ನಿಮ್ಮ ಕಂಪನಿಯ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರ್ಬೋದು, ನಿಮ್ಮ ಎಂಎಸ್ಎಂಇ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಕಂಪ್ನಿಗೆ ನಿಮಗೆ ಎಲೆಕ್ಟ್ರಿಸಿಟಿ ಕನ್ಸೆಷನ್ ಸಿಗುತ್ತೆ. ನಿಮ್ಮ ಏನು ಪವರ್ ಬಿಲ್ ಬರುತ್ತೆ ಅದರಲ್ಲಿ ಕನ್ಸೆಷನ್ ನೀವು ಇಲ್ಲಿ ಪಡಿಬಹುದಾಗಿದೆ. ಸಿಕ್ಸ್ತ್ ಅಡ್ವಾಂಟೇಜಸ್ ನಾನು ಹೇಳೋದಂದ್ರೆ ISO ಸರ್ಟಿಫಿಕೇಶನ್ ಚಾರ್ಜಸ್ ರಿಇಂಬರ್ಸ್ಮೆಂಟ್ ಮಾಡಬಹುದು ನೀವು ಎಂಎಸ್ಎಂಇ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೆ ಅದರಲ್ಲಿ. ನೀವು ISO ರಿಲೇಟೆಡ್ ಏನೇನೆಲ್ಲ ಎಕ್ಸ್ಪೆನ್ಸ್ ಮಾಡಿರ್ತೀರ ಅದ್ರ ಪೇಮೆಂಟ್ ಅದ್ರ ಚಾರ್ಜಸ್ ನ ಅದನ್ನೆಲ್ಲ ನೀವು ಎಂಎಸ್ಎಂಇ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದೆ ಆದ್ರೆ ಅದರ ರಿಇಂಬರ್ಸ್ಮೆಂಟ್ ಕೂಡ ಮಾಡಬಹುದು. ಏಳನೇ ಮತ್ತು ಮುಖ್ಯವಾದ ಉಪಯೋಗ ಅಂತಂದ್ರೆ ನೀವು ಎಂಎಸ್ಎಂಇ ರಿಜಿಸ್ಟ್ರೇಷನ್ ಹೊಂದಿದ್ದಲ್ಲಿ ಮಾತ್ರ ಗೌರ್ಮೆಂಟ್ ಕಡೆಯಿಂದ ಏನಾದ್ರೂ ಟೆಂಡರ್ ಬರ್ತಾ ಇರುತ್ತೆ ಎಂಎಸ್ಎಂಇ ರಿಲೇಟೆಡ್ ಸ್ಮಾಲ್ ಮೀಡಿಯಂ ಅತಿ ಚಿಕ್ಕ ಕಂಪನಿಗಳ ಟೆಂಡರ್ಗಳಿಗೆ ನೀವು ಅಪ್ಲೈ ಮಾಡಿ ನೀವು ಆ ಟೆಂಡರ್ನ ಪಡಿಬಹುದು ಎಂಎಸ್ಎಂಇ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಹೊಂದಿದ್ರೆ. ಸೊ ಎಂಟನೇ ಅಡ್ವಾಂಟೇಜಸ್ ಹೇಳೋದಾದ್ರೆ ನಾರ್ಮಲ್ ಬಿಸ್ನೆಸ್ ಲೋನ್ ಅಲ್ಲಿ ಎಂಎಸ್ಎಂಇ ರಿಜಿಸ್ಟ್ರೇಷನ್ ಲೋನ್ಗೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಕಡಿಮೆನೇ ಇರುತ್ತೆ ಕಂಪಾರಿಟಿವ್ಲಿ ಅದರ್ ಬಿಸ್ನೆಸ್ ಲೋನ್ಕಿಂತ. ಸೊ ಎಂಎಸ್ಎಂಇ ರಿಜಿಸ್ಟ್ರೇಷನ್ ಹೊಂದಿದ್ರಲ್ಲಿಂದ ಈ ಅಡ್ವಾಂಟೇಜಸ್ ನಿಮಗೆ ಸಿಗುತ್ತೆ. ಒಂಬತ್ತನೇ ಮತ್ತು ಕೊನೆಯ ಅಡ್ವಾಂಟೇಜಸ್ ಅಂದ್ರೆ ಅನುಕೂಲ ಹೇಳೋದಾದ್ರೆ ನನ್ನ ಕಡೆಯಿಂದ ನಿಮ್ಮ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಕೂಡ ನಿಮ್ಗೆ ಎಕ್ಸೆಂಪ್ಷನ್ ಇರುತ್ತೆ ಎಂಎಸ್ಎಂಇ ರಿಜಿಸ್ಟ್ರೇಷನ್ ಹೊಂದಿದ್ರೆ. ಸೊ ಹಾಗಾದ್ರೆ ನಿಮ್ದು ಅತಿ ಸಣ್ಣ, ಸಣ್ಣ ಇಲ್ಲ ಮೀಡಿಯಂ ಕಂಪನೀಸ್ ಅಂದ್ರೆ ಎಂಎಸ್ಎಂಇ ನಲ್ಲಿ ಬರ್ತಾ ಇದ್ರೆ ಅದನ್ನ ನೀವು ಎಂಎಸ್ಎಂಇ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಗ ನಿಮ್ಮ ಭಾರತದ ಗೌರ್ಮೆಂಟ್ ಏನೇನೆಲ್ಲ ಬೆನಿಫಿಟ್ ಕೊಡ್ತಾ ಇದೆ, ಈಗಿನ ಜನರೇಷನ್ಗೆ ಯೂತ್ಗೆ
ನೀವು ಏನೇನೆಲ್ಲ ಬೆನಿಫಿಟ್ಸ್ ಮಾಡಬಹುದು, ನಿಮ್ಮ ಟ್ಯಾಲೆಂಟ್ ನ ಯೂಸ್ ಮಾಡಿ ಒಳ್ಳೊಳ್ಳೆ ಕಂಪನಿಗಳನ್ನ ಸ್ಥಾಪಿಸಬಹುದು. ಪ್ರಧಾನ ಮಂತ್ರಿ ಮೋದಿಯವರು ಏನು ಆತ್ಮ ನಿರ್ಭರ್ ಭಾರತ್ ಅಂತ ಕರೆ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ MSMEಗೆ ಏನೇನೆಲ್ಲ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನೀವು MSME ರಿಜಿಸ್ಟ್ರೇಷನ್ ಒಂದು ಪಡಿಬಹುದು. ನಾನು ಕೊಟ್ಟಿರೋ 9 ಪಾಯಿಂಟ್ಸ್ ಅಲ್ಲಿ ಇನ್ನು ಸುಮಾರು ಬೇರೆ ಎಲ್ಲ ಅಡ್ವಾಂಟೇಜಸ್ ಇದೆ ಈ MSME ರಿಜಿಸ್ಟ್ರೇಷನ್ ಮಾಡೋದ್ರಲ್ಲಿಂದ. ಸೊ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದ MSME ಸರ್ಟಿಫಿಕೇಶನ್ ಹೊಂದೋದ್ರಲ್ಲಿಂದ ಸಿಗೋ ಅನುಕೂಲತೆಗಳು ಏನೇನು ಅನ್ನೋ ವಿಷಯಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಮತ್ತೆ ಇದೇ ತರ ನಾನು ಸುಮಾರು ಲಿಸ್ಟ್ ಇದೆ MSME ಮತ್ತೆ ಬೇರೆ ಅನುಕೂಲಗಳು ಏನೇನೆಲ್ಲ ಇಂಡಿಯನ್ ಗೌರ್ಮೆಂಟ್ ಕೊಡ್ತಾ ಇದೆ ಬಿಸ್ನೆಸ್ಗಳಿಗೆ ಆಗಿರ್ಬೋದು, ಎಕನಾಮಿ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರ್ಬೋದು, ಟ್ರೇಡಿಂಗ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರ್ಬೋದು, ಮತ್ತೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ನನ್ನ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ತಗೊಂಡ್ ಬರ್ತಾ ಇರ್ತೀನಿ. ನನ್ನ ಚಾನಲ್ ನೀವು ಹೊಸದಾಗಿ ಜಾಯಿನ್ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಕಮೆಂಟ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಸೊ ಇವತ್ತಿಗೆ ಇಷ್ಟೇ, ನನ್ನ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ನಮಸ್ಕಾರ.